ಹಾಯ್ ಎವ್ರಿವನ್, ಫ್ರೆಂಡ್ಸ್ ಏನು ಮಾಡತ್ತೀರಿ ಎಲ್ಲರೂ? ಬರ್ರಿ, ನಾನು ಇಲ್ಲೊಂದು ಸ್ವಲ್ಪ ರೈಸಿಗೆ ಒಗ್ಗರಣೆ ಹಾಕ್ತೇನೆ ಲಘು ಲಘು, ಆಮೇಲೆ ಇಲ್ಲೇ ಮೂಲಂಗಿ ತಳಿಸ್ತೀನಿ, ಶೇರ್ ಮಾಡ್ಕೊಳ್ಳೋಣ ಅಂತೇಳಿ ಸ್ಟಾರ್ಟ್ ಮಾಡಿದೆ. ಹೆರ್ಜಿಟ್ಕೊಂಡಿನಿ. ಇದೊಂದೇ ಒಂದು ಮೆಣಸಿನ್ಕಾಯಿ ಸ್ವಲ್ಪ ಹಿಂಗೆ ಸ್ಲಿಟ್ ಮಾಡಿ ನೋಡ್ರಿ, ಇಷ್ಟು ಕರಿಬೇವು ಐತಿ. ಸಿಂಪಲ್ಲಾಗಿ ಟೇಸ್ಟಿಯಾಗಿ ಮಾಡ್ಕೊಳ್ಳೋಣಂತ. ಬರೀ ಸ್ಟೋವ್ ಆನ್ ಮಾಡಿಟ್ಟಿವಿ, ಎಣ್ಣೆ ಹಾಕೀನಿ. ಇಲ್ಲಿನೂ ಸ್ಟೋವ್ ಆನ್ ಐತಿ, ಇದು ಎಣ್ಣೆ ಹಾಕೀನಿ. ಆಮೇಲೆ ಒಗ್ಗರಣೆ ಹಾಕ್ಬೇಕು. ಹುಣಸೆ ಹಣ್ಣಿಂದ ರೈಸ್ ಮಾಡ್ಬೇಕು ಇವತ್ತು, ತಮರಿಂದ ರೈಸ್. ದಿನ ಒಂದು ಯಾವ್ದಾರ ಒಗ್ಗರಣೆ ಇರುತ್ತೆ ಅನ್ನಕ್ಕೆ ನಮ್ಮನೆಗೆ. ನಾಯಿ ಒಂದು ಜೋರು ಹೋದ್ರಾಗ್ತಾವು ವಿಡಿಯೋದಾಗ, ಬರೀ ಹೊರಗಿಂದ ನಾಯಿ ಬೊಗಳು ಸೌಂಡ ಕೇಳಿಸ್ತೈತಿ ನೋಡ್ರಿ. ಇದು ಎಣ್ಣೆ ಲಘು ಕಾಯ್ದಿತ್ತಲ್ಲ, ಇದ್ರಾಗ ಸಾಸಿವೆ ಜೀರಿಗೆ ಹಾಕಿದೆ. ಈ ಮೂಲಂಗಿ ತಳ್ಸಕ್ಕೆ ರೈಸ್ಗೋಸ್ಕರ ಇಟ್ಟಿನಲ್ಲ, ಅದ್ರೊಳಗೆ ನೋಡ್ರಿ ಒಂದೆರಡು ಉದ್ದಿನ ಬೆಳೆ. ಇನ್ನೂ ಜಾಸ್ತಿ ಹಾಕ್ಕೋಬಹುದು, ಇವ್ರಿಗೆ ಸ್ವಲ್ಪ ಹಲ್ಲಿಗೆ ಸಿಗ್ತಾವ ಅಂತ ಹೇಳಿ ಕಡಿಮೆ ತಗೊಂಡೇನಿ. ಇದಕ್ಕೂ ಹಾಕೋಣಂತ. ಇನ್ನು ಕಾಯಿ, ಇದು ಸಾಸಿವೆ ಜೀರಿಗೆ ಸಿಡಿದಿದ್ದಾದ್ರೆ ನೋಡ್ರಿ, ಉಳ್ಳಾಗಡ್ಡಿ, ಕರಿಬೇವು, ಒಣ ಮೆಣಸಿನಕಾಯಿ. ಸ್ವಲ್ಪ ಸಾಲ್ಟ್ ಸೇರ್ಸ್ಕೊಂಡು ಬೇಯಿಸಲ್ಲ. ಮಿಕ್ಸ್ ಇದು ಸಿಡಿ ಸ್ಟಾರ್ಟ್ ಹಾಕ್ಬೋದು, ಹಾಕ್ಬಿಡೋಣ. ಇದನ್ನು ಒಂದು ಮೆಣಸಿನ್ಕಾಯಿ, ಇದು ಮೂಲಂಗಿ ಕರ್ದು ಸ್ಲೋ ಮಾಡೋದು. ಅಸಪೊಟ್ಟಿಡ ಹಿಂಗ್ ಹಾಕ್ತೀನಿ ನೋಡಿ. ಇದಕ್ಕೊಂದು ಸ್ವಲ್ಪ ಹಾಕೊಂಡು ಎಲ್ಲ ಸೇಮ್ ಬೇಡ್ಕೊಂಡು ಅಂತ ಟೇಸ್ಟ್ನ ಫಸ್ಟ್ ಕ್ಲಾಸ್ ಆಗೇ ಇರುತ್ತೆ. ಆಯ್ತು, ಇದು ಉಳ್ಳಾಗಡ್ಡೆ ಬೇಯಿಸ್ತು. ತಮರಿ ಪೌಡರ್ ರೈಸಿಗೆ, ಇದಕ್ಕೇನು ಹಾಕಂಗಿಲ್ಲ. ಈಗ ಇದು ಸ್ವಲ್ಪ ಸಾಲ್ಟ್ ಹಾಕ್ತೀನಿ, ಬೇಯಬೇಕು, ಮುಗಿತದೆ. ಮೆಣಸಿನ್ಕಾಯಿ ತೆಗಿಯಕ್ ಬರ್ಬೇಕಲ್ಲ, ಸಣ್ಣ ಹೆಚ್ಚಿದ ಆರಿಸಿ ತೆಗಿಯಕ್ ಸರಿಯಾಗಂಗಿಲ್ಲ ಅಂತೇಳಿ ದೊಡ್ಡದಾಗಿ ಇಟ್ಟೀನಿ ನಾನು. ಇದು ಟರ್ಮರಿಕ್ ಪೌಡ್ರು, ಟರ್ಮರಿಕ್ ಪೌಡ್ರ್ ಹಾಕಿದ್ಮೇಲೆ ಕೈ ಆಡಿಸಿರ್ಲಿಲ್ಲ, ಇದನ್ನ ಮಿಕ್ಸ್ ಕೊಟ್ಟಿರಲಿಲ್ಲ. ಸೊ ಈಗ ಮಿಕ್ಸ್ ಕೊಟ್ಟೆ. ಫ್ರೆಂಡ್ಸ್, ಇದು ಉಳ್ಳಾಗಡ್ಡಿ ಎಲ್ಲ ಈರುಳ್ಳಿ ಬೆಂದಿದ್ದಾತು, ಟಮರಿನ್ ಜ್ಯೂಸ್ ಹಾಕು, ಹುಣಸೆ ಹಣ್ಣಿನ ರಸ. ಮೊದಲ ಸೋಪ್ ಮಾಡಿ ತೆಗೆದಿಟ್ಕೊಂಡಿದ್ದೆ ನಾನು, ಹುಣಸೆ ಹಣ್ಣನ್ನ ನೆನೆಸಿ ಇಟ್ಕೊಂಡಿದ್ದೆ. ಇದು ಒಂದು ಕುದಿಲ ಸ್ವಲ್ಪ, ಇದು ಸ್ವಲ್ಪ ಏನಾದ್ರು ಬೇಯಿಸ್ಕೊಡೋಣ. ಇದು
ಇನ್ನೇ ರೈಸ್ ರೆಡಿ ಐತ್ರಿ ಕುಕ್ಕರ್ ರೈಸ್ನು ರೆಡಿ ಐತಿ ಸ್ವಲ್ಪ ತಣ್ಣಗಾಗಬೇಕು ಓಪನ್ ಮಾಡಿರ್ತೀನಿ ಆರ್ಬೇಕು ಬಿಸಿ ಐತಿ ಇದು ಇನ್ನೊಂದು ಸ್ವಲ್ಪ ಟೈಮ್ ಅಷ್ಟಾದ್ರೆ ಅದು ರೆಡಿನ ಒಗ್ಗರಣೆ ಇದು ಒಗ್ಗರಣೆಗೆ ಆಫ್ ಮಾಡ್ಬಿಡೋಣ ಸ್ಟವ್ ಇದು ಬೇಯಲಿಲ್ಲ ಇನ್ನು ಬೇಯಕತ್ತೈತಿ ಇದು ಬೇಯ್ಬೇಕಿನ್ನ ಇದು ಬೇಯಕತ್ತೈತ್ರಿ ಇಲ್ಲೇ ಸ್ವಲ್ಪ ಚಾ ಬೇಕಾಗಿತ್ತು ಜಿಂಜರ್ ಕುರಿಯಕತ್ತೀನಿ ನೋಡಿ ಹಸಿ ಶುಂಠಿ ಇದು ಬಿಸಿ ಬಿಸಿ ರೊಟ್ಟಿ ಚಪಾತಿ ಅನ್ನದ ಜೊತೆನೂ ಟೇಸ್ಟ್ ಆಗುತ್ತೆ ಆಮೇಲೆ ಇಲ್ಲಾಂದ್ರೆ ತಣ್ಣಗಾದ್ಮೇಲೆ ಮೊಸರು ಕಲಸಿಡ್ಬೋದು ಒಂದೆರಡು ಸ್ಪೂನ್ ಗಟ್ಟಿ ಮೊಸರು ಅದು ಸ್ಟಾಕ್ ಮಾಡಿ ಮಧ್ಯಾಹ್ನ ಇಡುವಂಗಿಲ್ಲ ಆಗ ಊಟ ಮಾಡೋ ಟೈಮ್ನಾಗೇನ ತಿನ್ನೋ ಟೈಮ್ನಾಗೇನ ಒಂದೆರಡು ಸ್ಪೂನ್ ಗಟ್ಟಿ ಮೊಸರು ಕಲಸಿ ತಿನ್ಬೇಕು ನೋಡ್ರಿ ಅದು ಇನ್ನೂ ರುಚಿ ಆಗುತ್ತೆ ಈಗೇನು ನಾನು ಬಾಕ್ಸ್ಗೆ ಇಡೋದು ಅಂತೇಳಿ ತಾಳಿಸಿ ಇಟ್ಬಿಡ್ತೀನಿ ಈಗ ನೀರಿನ ಅಂಶ ಎಲ್ಲ ಹೋಗಲ್ಲ ಇಟ್ಬಿಡ್ತೀನಿ ಆದ್ರೆ ಮೊಸರು ಕಲಸಿದ್ ಮಾತ್ರ ಬಹಳ ಟೇಸ್ಟ್ ಆಗುತ್ತೆ ಕೆಲವರು ಮೂಲಂಗಿ ಜೊತೆ ಮೊಸರು ಕಲಸ್ಬಾರ್ದು ಅಂತಾರೆ ಆದ್ರೆ ನಮ್ಮ ಮನೆಯೊಳಗ ನಮ್ಮ ಮಗರ್ ಮಾಡುವಾಗೆಲ್ಲ ಅವ್ರು ಹಿಂಗ ಮಾಡ್ತಿದ್ರು ಮಸ್ತ್ ಟೇಸ್ಟ್ ಆಗ್ತಿತ್ತು ಅದು ಸೊ ಈಗ ಸ್ಟೋವ್ ಆಫ್ ಮಾಡ್ಬಿಡೋಣ್ರಿ ರೆಡಿ ಆಗ್ತಿದ್ರು ಇಲ್ಲೇ ಚಾ ಒಂದು ಕುದಿಯಾಕತ್ತೈತಿ ಫ್ರೆಂಡ್ಸ್ ಇದನ್ನ ಮೂಲಂಗಿ ತಳಸಿದ್ನಲ್ಲ ಅದನ್ನ ಇದಕ್ಕೆ ತಕ್ಕೊಂಡೇನಿ ಇದನ್ನೇನು ವಾಶ್ ಮಾಡಿಲ್ಲ ಮತ್ತೆ ಸಾಸಿವೆ ಜೀರಿಗೆ ಎಣ್ಣೆ ಹಾಕಿಟ್ಟೀನಿ ಆ ಬೀಟ್ರೂಟ್ ಅಷ್ಟು ತಳಸ್ಬೇಕು ನಾನು ಆಮೇಲೆ ಈಗ ಸೇಮ್ ಟೈಮ್ ಇಲ್ಲಿ ರೈಸ್ ಇಲ್ಲಿ ಹಾಕು ನೀರು ಒಗ್ಗರಣೆ ಕಲ್ಸಕ್ಕೆ ನಡು ಸ್ಲೋ ಆತಲ್ಲ ಚಾ ಮಾಡತ್ತಿದ್ದೆ ಹಾಗಾಗಿ ಲೇಟ್ ಆತ ಸಾಸ್ವಿ ಜೀರಿಗೆ ಸಿಡ್ದವ ನಾವು ಚಟ್ಪಟ್ಟ ಒಂದು ಈಗ ಇದು ಹಾಕ್ತೀನಿ ಸ್ವಲ್ಪ ಸ್ಲೋ ಆಗಿ ಫ್ರೈ ಆಗಲಿರಿ ಅದು ಮೂಲಂಗಿಗಾದ್ರೆ ಅದರೊಳಗೆ ನೀರಿನ ಅಂಶ ಜಾಸ್ತಿ ಇರುತ್ತೆ ನೀರು ಬೇಕಾಗಲಿಲ್ಲ ಇದಕ್ಕೆ ಸ್ವಲ್ಪ ನೀರು ಬೇಕಾಗುತ್ತೆ ಇದು ಸ್ವಲ್ಪ ಮಾಯಿಸ್ ಕಡಿಮೆ ಆಗಲಿ ಹಾಗೇನು ನಾವು ಸ್ವಲ್ಪ ನೀರು ಸೇರ್ತೀವಿ ನಾವು ಅಲ್ಲಿವರೆಗೂ ಇದು ರೈಸ್ ಕಲಸಿ ರೆಡಿ ಆಗೋದು ಇದನ್ನು ಕಲಸೋಕೆ ಮುಗಿಸ್ತೆ ಇದಕ್ಕೆ ಸ್ವಲ್ಪ ನೀರು ಸೇರಿಸು ನೀರು ಪ್ಲೇಟ್ ಓಪನ್ ಮಾಡೋಣ ನೀರು ಮುಗಿತಾ ಇನ್ನು ನೀರೆಲ್ಲ ಮುಗ್ಗಕ್ಕೆ ಹಿಂಗೆ ತವೆ ಸ್ವಲ್ಪ ಗರಂ ಮಸಾಲ ಹಾಕಿ ಮಿಕ್ಸ್ ಕೊಟ್ಟು ಸ್ಟೋವ್ ಆಫ್ ಮಾಡೋಣ ಇದು ಟೇಸ್ಟ್ ಆಗ್ತೈತೆ ಅನ್ನ ಜೊತೆ ಹಿಂಗೆ ಫ್ರೈ ಮಾಡಿದ್ದು ನೀರು ಸ್ವಲ್ಪ ಹಾಕಿನಿ ಈಗ ಸ್ಟೋವ್ ಆಫ್ ಮಾಡಿಬಿಡೋಣ ಸಾಕ್ರಿ ಬೆಂದಿದ್ದು ಕರೆಕ್ಟ್ ಆಗೈತೆ ಈಗ ಇದು ಇಲ್ಲೇ ರೈಸನ್ನು ಮಿಕ್ಸ್ ಮಾಡಿದ್ದಾತು ಫ್ರೆಂಡ್ಸ್ ಇಷ್ಟು ಈಸಿಯಾಗಿ ಬಾಕ್ಸಿಗೆ ರೆಡಿ ಮಾಡ್ಕೊಳಕ್ಕೆ ನೀವು ಟ್ರೈ ಮಾಡಿ ನೋಡ್ರಿ ಭಾಳ ಅಂದ್ರೆ ಭಾಳ ಸಿಂಪಲ್ಲಾಗಿ ಇರುವಂಥ ಇಂಗ್ರೀಡಿಯೆಂಟ್ಸ್ ಅಷ್ಟೇ ಬಟ್ ರುಚಿ ಮಾತ್ರ ನೀವು ಮಾಡಿ ಟ್ರೈ ಮಾಡಿ ನೋಡ್ರಿ ಫ್ರೆಂಡ್ಸ್ ಇಲ್ಲಿ
ಬಾಕ್ಸಿಗೆ ರೆಡಿ ಮಾಡೋಣ ಅಂತ ಸಿಗ್ತೀನಿ ಆಮೇಲೆ. ಫ್ರೆಂಡ್ಸ್ ಟೀ ನೋಡ್ರಿ ನಂಗೆ, ಇದ ಗ್ಲಾಸ್ ಒಳಗೆ ಕುಡಿಬೇಕಂತೇಳಿ ನಾನು ಹಾಕ್ಕೊಂಡೇನು. ಬರ್ರಿ ನೀವು ಟೀ ಕುಡಿ ಬರ್ರಿ. ಫ್ರೆಂಡ್ಸ್ ನೋಡ್ರಿ ಇಲ್ಲಿ ಬಿಟ್ರೂಟು ಮೂಲಂಗಿ ಈಸಿ ವೇ ಒಳಗೆ ಎಷ್ಟು ಲಘು ಲಘು ಆಮೇಲೆ ಟೇಸ್ಟ್ ಆಗಿ ರೆಡಿ ಆಗೈತಿ. ಆಮೇಲೆ ಇಲ್ಲಿ ಟಮರಿನ್ ರೈಸ್, ಹುಣಸೆ ಹಣ್ಣಿನ ರೈಸು, ಹಂಗೆ ಮೂರು ಐಟಮ್ಮು. ಭಾಳ ಅಂದ್ರೆ ಭಾಳ ಈಸಿ ಮೆಥಡ್, ಬಟ್ ಭಾಳ ಟೇಸ್ಟ್ ಆಗಿರ್ತೈತಿ. ನೀವು ಟ್ರೈ ಮಾಡಿ ನೋಡ್ರಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಶೇರ್ ಕಮೆಂಟ್ ಮಾಡೋದು ಸಬ್ಸ್ಕ್ರೈಬ್ ಆಗೋದು ಮರಿಬೇಡ್ರಿ. ತಪ್ಪದ ಬೆಲ್ ಐಕಾನ್ ಪ್ರೆಸ್ ಮಾಡ್ರಿ, ಅಂದ್ರೆ ನಾನು ಶೇರ್ ಮಾಡೋ ಎಲ್ಲ ವಿಡಿಯೋಗಳು ನೋಟಿಫಿಕೇಶನ್ ನಿಮಗೆ ಲಘು ಬರ್ತೈತಿ. ಬೆಲ್ ಐಕಾನ್ ಚೂಸ್ ಮಾಡ್ತೀರಿ, ಪ್ರೆಸ್ ಮಾಡ್ತಿರಲಿಲ್ಲ ಅದ್ರೊಳಗೆ ಆಲ್ ಚೂಸ್ ಮಾಡ್ಕೊಳ್ರಿ. ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆಯ್ತು ಈಗ ನೀವು ಬಾಕ್ಸ್ ತಗೊಂಡು ಬಂದು ಬಾಕ್ಸಿಗೆ ರೆಡಿ ಮಾಡಿ.